ಹಲೋ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಕೃಪಾ ಮಲ್ನಾಡ್, ನಾನು ಕೃಪಾ. ಇವತ್ತು ಹಳ್ಳೀಲಿ ಇದು ಭೂಮಿ ಹುಣ್ಣಿಮೆ ಹಬ್ಬದ ಹಿಂದಿನ ದಿನ ಹೇಗೆಲ್ಲ ತಯಾರಿ ನಡೆಯುತ್ತೆ ಅನ್ನೋದನ್ನು ತೋರಿಸ್ತೀನಿ. ನಮ್ಮನೇಲಿ ಹೇಗೆ ಅಮ್ಮ ಮಾಡ್ತಾರೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. ಮಧ್ಯಾಹ್ನ ಅನ್ನ ಸಾರು ಏನೂ ಬೇಡ, ಸ್ವಲ್ಪ ಪಲಾವ್ ಮಾಡೋಣ ಅಂತ. ಚಿಕ್ಕಪ್ಪನ ಮಗಂಗೆ ಪಲಾವ್ ತಿನ್ನಬೇಕು ಅಂತ ಅನಿಸಿತ್ತಂತೆ, ಹಾಗಾಗಿ ಅವನು ಹೋಗಿ ತರಕಾರಿ ಎಲ್ಲ ತೊಗೊಂಡು ಬಂದಿದ್ದ. ಅವನಿಗಾಗಿ ಇವತ್ತು ಪಲಾವ್ನ ಮಾಡ್ತಾ ಇದ್ದೀನಿ. ನಾನು ಯಾವಾಗಲೂ ಪಲಾವ್ ಮಾಡ್ತೀನಲ್ವ, ಅದೇ ಥರ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಜಾಸ್ತಿ ಹಾಕಿ ಸ್ವಲ್ಪ ಜೀರಿಗೆ, ಕೊತ್ತಂಬರಿ, ಹುಣಸೆ ಹುಳಿ, ಚೂರೆ, ಕಾಯಿ ತುರಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಹಾಕಿ ರುಬ್ಬಿಬಿಟ್ಟು ಇದೆ ಮಸಾಲ ಮಾಡಿ ಮಾಡ್ತಾ ಇದ್ದೀನಿ. ಪುದೀನ ಹೆಚ್ಚಿಗೆ ಇರಲಿಲ್ಲ, ಕೊತ್ತಂಬರಿ ಸೊಪ್ಪು ಮಾತ್ರ ಇತ್ತು. ಇನ್ನು ಸ್ವಲ್ಪ ಪುದೀನ ಬೇಕಿತ್ತು ಅಂತ ಅನ್ನಿಸ್ತು. ಈಗ 1 ಗಂಟೆ ಆಗಿದೆ, ನನ್ನ ಸ್ನಾನ ಎಲ್ಲ ಮುಗಿಸಿ ಪಲಾವ್ ಮಾಡ್ತಾ ಇದ್ದೀನಿ. ಇವತ್ತು ಕೂಡ ಕೆಲಸಕ್ಕೆ 3 ಜನ ಬಂದಿದ್ದರು. ರೇಣುಕಕ್ಕ ಕೂಡ ಬಂದಿದ್ಲು. ಅವಳು ಬಂದವಳೆ ಫಸ್ಟು ಅಂಗಳ ಬಾಗಿಲು ಎಲ್ಲ ತೊಳೆದು ರೆಡಿ ಮಾಡ್ತಾ ಇದ್ದಾಳೆ. ನಾನು ಪಾತ್ರೆ ಬಟ್ಟೆ ಎಲ್ಲ ಮುಗಿಸ್ಕೊಂಡಿದ್ದೆ, ಯಾಕಂದರೆ ಇದೆಲ್ಲ ಕೆಲಸ ಅವಳಿಗೆ ಜಾಸ್ತಿ ಆಗುತ್ತೆ ಅಂತ. ನನಗೆ ಹೋದ ಸಲ ಊರಿಗೆ ಬಂದಾಗ ಯಾರೊಬ್ಬರು ಕಮೆಂಟ್ ಹಾಕಿದ್ರು, ನೀವು ಕೆಲಸದವರಿಗೆಲ್ಲ ಎಷ್ಟು ಪ್ರೀತಿಯಿಂದ ನೋಡ್ಕೊತೀರ ಅಂತ. ಮತ್ತು ಹಾಗೆ ನೋಡ್ಕೊಂಡೆ ಹೋದರೆ ಯಾರು ಕೆಲಸಕ್ಕೆ ಹಳ್ಳೀಲಿ ಸಿಗೋದೇ ಇಲ್ಲ. ಅದು ಈ ಥರ ಕೆಲಸಗಳಿಗೆ ಅಂದರೆ ಯಾರೂ ಬರೋದೂ ಇಲ್ಲ. ಆಳು ಸಂಬಳಕ್ಕೆ ಅಂದರೆ ಬರ್ತಾರೆ, ಅಂದರೆ ಇಡೀ ದಿನ ಕೆಲಸ ಮಾಡಿ ದುಡ್ಡಿಸ್ಕೊಂಡು ಆ ಥರ ಹೋಗ್ತಾರೆ. ಈ ಥರ ಸಣ್ಣ ಪುಟ್ಟ ಕೆಲಸಗಳಿಗೆ ಬರಲ್ಲ. ಹಾಗಾಗಿ ಯಾರು ಬರ್ತಾರೋ ಅವ್ರನ್ನ ನಾವು ಹೇಗೆ ಪ್ರೀತಿ ಮಾಡ್ತೀವೋ ಅವರು ಕೂಡ ಹಾಗೆ ನಮ್ಮನ್ನು ಪ್ರೀತಿ ಮಾಡ್ತಾರೆ ಮತ್ತು ಬರ್ತಾರೆ. ರೇಣುಕಕ್ಕನೂ ಏನು ದಿನ ಬರಲ್ಲ, ದಿನಬಿಟ್ಟು ದಿನಕ್ಕೆ ಇಲ್ಲ 2 ದಿನಕ್ಕೆ ಒಂದ್ಸಲ ಬಂದುಬಿಟ್ಟು ಸಗಣಿ ಎಲ್ಲ ತೆಗೆದು ಅವತ್ತು ಏನು ಬಟ್ಟೆ ಇರುತ್ತೋ ಅದನ್ನು ವಾಶ್ ಮಾಡಿ ಪಾತ್ರೆ ತೊಳೆದು ಹೋಗ್ತಾಳೆ ಅಷ್ಟೇ. ಈ ಥರ ಹಬ್ಬದ ದಿನ ಮಾತ್ರ ಬಂದುಬಿಟ್ಟು ಹಿಂದಿನ ದಿನ ಎಲ್ಲ ಕ್ಲೀನ್ ಮಾಡಿಕೊಟ್ಟು ಹೋಗ್ತಾಳೆ. ಇವತ್ತು ಪಲಾವ್ ಮಾಡಿದ್ದಲ್ಲ ಶ್ರೇಯುಗೆ, ಹಬ್ಬನೇ ಹಬ್ಬ ಇವತ್ತು. ಅವನು ತಿನ್ನಬೇಕು ತಿನ್ನಬೇಕು ಅಂತ ಇದ್ದ. ಒಂದು ಬಕೆಟ್ ಅಮ್ಮಮ್ಮನ ಹತ್ರ ಮೊಸರು ಬಜ್ಜಿ ಮಾಡಿಸ್ಕೊಂಡಿದ್ದಾನೆ. ನಾನಿವತ್ತು ಬಜ್ಜಿ ಮಾಡಲ್ಲ, ನಾನು ಯಾವಾಗಲೂ ಅಷ್ಟೇ ಪಲಾವ್ ಮಾಡ್ತೀನಿ. ಕೆಲಸದವ್ರು ಬಂದಿದ್ರಲ್ವ, ಅವರು ಊಟ ತೊಗೊಂಡು ಬಂದಿದ್ದರು. ನಾವು ಸ್ವಲ್ಪ ಸ್ಪೆಷಲ್ ಮಾಡಿದ್ವಲ್ಲ, ಹಾಗಾಗಿ ಅವರಿಗೆ ಅಂತ ಸ್ವಲ್ಪ ಪಲಾವ್ನ ಕೂಡ ಅಮ್ಮ ಕೊಟ್ಟು ಬಂದರು. ಪಲಾವ್ ಚೆನ್ನಾಗಾಗಿತ್ತಂತೆ, ಆದರೆ ನನಗೆ ಸ್ವಲ್ಪ ಪುದೀನ ಮಸಾಲ ಎಲ್ಲ ಬೇಕಿತ್ತು ಅಂತ ಅನ್ನಿಸ್ತು. ಶ್ರೇಯು ಮತ್ತು ಚಿಕ್ಕಪ್ಪನ ಮಗ ಊಟ ಮಾಡಿದ್ರು. ಅಮ್ಮ ಸ್ನಾನ ಮಾಡಿ ಬೇಳೆ ಬೇಯೋದಕ್ಕೆ ಹಾಕಿದ್ರು. ಬೇಳೆ ಇನ್ನೇನು ಬೇಯ್ತಾ ಬಂತು, ಅದಷ್ಟು ರುಬ್ಬಿ ನಾನು ಊಟ ಮಾಡೋಣ ಅಂತ ಹೇಳಿದ್ರು. ಈ ಕಡೆ ಅಮಟೆಕಾಯಿ ಪಲ್ಯ ಕೂಡ ಮಾಡಿದರು. ಪಕ್ಕದ ಮನೆಯವರು ಅಮಟೆಕಾಯಿ ಕೊಟ್ಟಿದ್ದರು. ಏನಾಗಿದೆ ಅಂದರೆ ಹಳ್ಳೀಲಿ ಕೂಡ ಅಮಟೆ ಮರಗಳೇ ಇಲ್ಲ. ಅವಾಗೆಲ್ಲ ಎಷ್ಟು ಅಮಟೆಕಾಯಿ ಬಿದ್ದು ಒದ್ದಾಡೋಷ್ಟು ಇರ್ತಾ ಇತ್ತು, ಇವಾಗೆಲ್ಲ ಅಮಟೆ ಮರಗಳೇ ಇಲ್ಲ. ಸಂತೆಲೆಲ್ಲ ಕೊಂಡ್ಕೊಬಂದಿದ್ದಾರೆ, ನಮಗೆ ಪಕ್ಕದ ಮನೆಯಲ್ಲಿ ಇತ್ತು, ಅವರೇ ತಂದು ಕೊಟ್ಟು ಹೋದರು. ಏನೂ ಇಲ್ಲ, ಇದು ನೀರು ಮತ್ತು ಉಪ್ಪಲ್ಲಿ ಬಿಸಿ ನೀರಿಗೆ ಹಾಕಿ ತೆಗೆದು ಆ ನೀರನ್ನು ಚೆಲ್ಲಿ ಆಮೇಲೆ ಬೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಕೆಲವೊಬ್ಬರು ಅಚ್ಚಕಾರದ ಪುಡಿ ಹಾಕ್ತಾರೆ, ನಮ್ಮಮ್ಮ ಹಸಿಮೆಣಸು ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಇದು ಒಂದು 3-4 ದಿನ ಆದಮೇಲೆ ಚೆನ್ನಾಗಿ ಇರುತ್ತೆ. ಅವತ್ತು ತಿನ್ನೋದಕ್ಕೆ ಚೆನ್ನಾಗಿರಲ್ಲ, ನೆಕ್ಸ್ಟ್ ಡೇ ಕೂಡ ಚೆನ್ನಾಗಿರಲ್ಲ. ಒಂಥರ ಕಟ್ಟ ಮೀಟ ಥರ ಇರುತ್ತೆ ಇದು ಹೋಳಿಗೆ ಬೇಳೆ ಸಾರು. ನಾನು ಕೂಡ ಸ್ನಾನ ಮಾಡಿದೋಳೆ, ಅಮ್ಮಂಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅಡುಗೆಗೆ ಸ್ವಲ್ಪ ಹೆಲ್ಪ್ ಮಾಡಿದೆ ಅಷ್ಟೇ. ಅವ್ರು ಬೇಳೆ ಬೇಯಿಸ್ತಾ ಇದ್ರಲ್ವ, ನಾನೊಂಚೂರು ಕೈ ಎಡೆದು ಅದು ಇದು ಮಾಡಿಕೊಡ್ತಾ ಇದ್ದೆ. ಟೈಮು 2:30 3 ಗಂಟೆ ಆಗ್ತಾ ಬಂದಿತ್ತು ಅನಿಸುತ್ತೆ, ಯಾಕಂದರೆ ಅಮ್ಮ ಮಡಿಯಿಂದ ಮಾಡಬೇಕಲ್ಲ. ಮತ್ತೆ ಅವರು ಹೇಗಿದ್ರು ಸ್ನಾನ ಮಾಡಿ ಮತ್ತೆ ಮಾಡಬೇಕು ಕೆಲಸಗಳನ್ನ, ಕಡುಬು ಕಟ್ಟೋದು ಅದೆಲ್ಲ ಇರುತ್ತೆ. ಈಗ ಕಡುಬಿಗೆಲ್ಲ ಕೈ ಆಡಿಬಿಟ್ಟು ಈಗ ಹೋಳಿಗೆ ಹೂರ್ಣ ಬೇಯಿಸಿ ಹೂರ್ಣನ ಅಮ್ಮ ಕೈಯಲ್ಲೇ ರುಬ್ತಾ ಇದ್ದಾರೆ. ಗ್ರೈಂಡ್ರ್ ಇತ್ತು, ಏನಾಗಿದೆ ಅಂದರೆ ಅದು ಯಾಕೋ ಗ್ರೈಂಡ್ರಿಗೆ ಹಾಕಿದ ತಕ್ಷಣ ಅದು ಯಾಕೋ ತಿರುಗಲೇ ಇಲ್ಲ, ಒಂಥರ ಜಾಮ್ ಆದಂಗೆ ಆಗಿತ್ತು. ಹೋದ ಸಲ ಕೂಡ ಆಗಿತ್ತು, ಇಲ್ಲೇ ಊರಲ್ಲಿ ರಿಪೇರಿ ಮಾಡಿಸಿದ್ರು. ಈ ಸಲ ಮತ್ತೆ ಹಾಗೆ ಆಗಿದೆ, ಅದಕ್ಕೆ ಶ್ರೇಯಿಗೆ ಹೇಳ್ತಾ ಇದ್ದೆ ಹೋಗಿ ಕೊಟ್ಟು ಬಾ ಅಂತ ಹೇಳ್ತಾ ಇದ್ದೆ. ಆಯಿತು ಅಂತ ಹೇಳಿದ್ರು.
ಅದಕ್ಕೇ ಅಮ್ಮ ಕೈಯಲ್ಲೇ ರುಬ್ತಾ ಇದ್ದಾರೆ. ಮತ್ತು ಯಾರಾದರೂ ಒಬ್ಬರು ಕೇಳ್ತೀರಾ ಗ್ರೈಂಡ್ರ್ ಇಲ್ವಾ ಅಂತ, ಇದೆ ಎಲ್ಲದೂ ಇದೆ. ಒಂದೊಂದ್ಸಲ ನಮಗೆ ಬೇಕಾಗಿರೋ ಟೈಮಲ್ಲಿ ಇರೋಲ್ಲ, ಅಷ್ಟೇ ಎಲ್ಲ ಕೈ ಕೊಡ್ತವೆ. ಅದೇ ಥರ ಇವತ್ತು ಕೂಡ ಆಗಿತ್ತು. ಅದಕ್ಕೆ ಅಮ್ಮ ರುಬ್ತಾ ಇದ್ದಾರೆ. ನಮ್ಮ ಸೋನು ನಾವು ಹೊರಟವಲ್ಲ, ಜೋರಾಗಿ ಒಂದ್ಸಲ ಕೂಗ್ಬಿಟ್ಟ, ನಾನು ಅವನು ಹೆದರ್ಬಿಟ್ಟಿವಿ, ಚಿಕ್ಕಪ್ಪನ ಮಗ ನಾನು. ಇವತ್ತು ಭೂಮಿ ಹುಣ್ಣಿಮೆ ಹಬ್ಬದ ಹಿಂದಿನ ದಿನ, ಹಬ್ಬದ ಪ್ರಿಪ್ರೇಷನ್ ವಿಡಿಯೋ ಹಾಕ್ತಾಯಿದ್ದೀನಿ. ಈಗ ಪತ್ರೆ ಕೊಯ್ಯೋದಕ್ಕೆ ಹೋಗ್ತಾಯಿದ್ವಿ, ತುಂಬ ವರ್ಷಗಳ ನಂತರ ಹೋಗ್ತಾಯಿದ್ದೀನಿ ನಾನು ಅಷ್ಟೇ. ಯಾವಾಗ ಹಬ್ಬದ ಹಿಂದಿನ ದಿನ ಬರಲ್ವಲ್ಲ ನಾನು, ಈ ಹಬ್ಬಕ್ಕೆಲ್ಲ ಯಾವಾಗ ಅಂದರೆ ಬೆಳಗ್ಗೆನೇ ಬರೋದು. ತುಂಬ ದೊಡ್ಡ ಮರ ಇರ್ತಾಯಿತ್ತು, ನಾವೆಲ್ಲ ಆವಾಗ ಕಾಲೇಜಿಗೆ ಹೋಗ್ತಾ ದಿನ ನಾನು 101 ಪತ್ರೆ ಕೊಯ್ಕೊಬಂದು ಗಣಪತಿಗೆ ಪೂಜೆ ಮಾಡ್ತಾಯಿದ್ದೆ ಎಷ್ಟೋ ದಿನ. ಇವಾಗ ನಾನು ನೋಡೇ ಇಲ್ಲ, ಅದು ಪತ್ರೆ ಕಟ್ಟೆಯಲ್ಲಿ ಪತ್ರೆ ಮರ ಬಿದ್ದೋಗಿದೆ, ಬೇರೆ ಒಂದು ಗಿಡ ಎದ್ದಿದೆಯಂತೆ. ತುಂಬ ವರ್ಷಗಳದ್ದು, ಇದೆಯೋ ಇಲ್ಲ ಅಂತ ಗೊತ್ತಿಲ್ಲ, ಡೌಟ್ ಇದೆ. ಇದ್ದರೆ ಹೋಗಿ ಕೊಯ್ಕೊಂಬರೋಣ ಅಂತ ಕರ್ಕೊಂಡು ಹೊರಟಿದ್ದೀನಿ. ಇದೆಯಾ? ಇವನು ಅಲ್ಲೇ ಓಡಾಡ್ತಾನಲ್ಲ, ಅವ್ರ ತೋಟ ಇರೋದು ಅಲ್ಲೇ. ಅವ್ರ ತೋಟದಲ್ಲಿ ಒಂದು ಚಿಲ್ಮೆ ಇದೆ, ಹೋಗೋಣ ಹೋಗೋಣ ಅಂದ, ಹೋಗೋಕ್ಕೆ ಆಗಿಲ್ಲ. ಇನ್ನೊಂದ್ಸಲ ತೋರಿಸ್ತೀನಿ ನಿಮಗೆ. ನಮ್ಮಲ್ಲಿ ಎದುರು ಪೂಜೆ ಮಾಡ್ತಾರೆ ಅಂಥದ್ದು ಹೊಳೆ ಮಾರಿ ಹಬ್ಬ ಅಂತ. ನಮ್ಮ ಚಿಕ್ಕಪ್ಪ ಎಷ್ಟು ಚೆನ್ನಾಗಿರೋ ಆ ಹೊಳೆ ಮಾರಿ ಇದೊಂದು ಮಣ್ಣಲ್ಲಿ ಮೂರ್ತಿ ಮಾಡಿ ಅಲ್ಲಿ ಇಟ್ಟು ಪೂಜೆ ಮಾಡಿ ಅಲ್ಲೇ ಬಿಡೋದು, ಚೆನ್ನಾಗಿರುತ್ತೆ. ನಾ ಯಾವ ವರ್ಷನೂ ಬಂದಿಲ್ಲ, ಯಾವಾಗಾದ್ರೂ ಒಂದು ವರ್ಷ ಬರಬೇಕು. ಅವಾಗೆಲ್ಲ ತೋಟದಲ್ಲೇ ಊಟ ಎಲ್ಲ ಮಾಡ್ತಾಯಿದ್ವಿ, ಮತ್ತು ಈ ಹಬ್ಬದಲ್ಲೂ ಅಷ್ಟೇ ತೋಟದಲ್ಲೇ ಊಟ ಎಲ್ಲ ಮಾಡ್ತಾಯಿದ್ವಿ. ಇವಾಗಿಲ್ಲ, ಮಾಡಲ್ಲ ಇವಾಗ ನಮ್ಮದೆಲ್ಲ ತೋಟ ಅಲ್ಲೇ. ಹಾಂ, ಈಗೆಲ್ಲ ಫುಲ್ ಬದಲಾವಣೆ ಆಗೋಗಿದೆ, ದಿನ ದಿನ ಕಳೆದಂಗೂ. ಎಲ್ಲರೂ ಅಷ್ಟೇ ಅಲ್ಲೇ ತೋಟದಲ್ಲೇ ಊಟ ಎಲ್ಲ ಆಗ್ತಾಯಿತ್ತು, ಇವಾಗ ಮಾಡಲ್ಲ, ಎಲ್ಲ ಮನೆಗೆ ಬಂದು ಊಟ ಮಾಡೋದಾಗುತ್ತೆ. ಶ್ರೇಯು ಬಂದಿಲ್ಲ, ಶ್ರೇಯು ಬಂದಿದ್ರೆ ನಾನು ಶ್ರೇಯು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಪೇರ್ಲೆಕಾಯಿ ಅಲ್ಲಿ ಚೆನ್ನಾಗಿದೆ ಕಣಪ್ಪನ, ಅಲ್ಲಿ ಒಳಗೆ ನಿನ್ನೆ ಒಂದು ಸಿಕ್ಕಿತ್ತು. ನಿನ್ನೆ ನಾನು ಅಮ್ಮಂಗೆ ಒಂದು ಮೊಟ್ಟೆ ಒಳಗೆ ಹೋಗಿ ಕೊಯ್ಕಪ್ಪನ ಕೊಟ್ಟಿದ್ದೆ, ಚೆನ್ನಾಗಿತ್ತು. ಅದೀಗ ಹೋಗಿ ಪತ್ರೆ ಕೊಯ್ಕೊಂಡು ಬರೋದಿವ, ಹಳೆ ಮನೆಗೆ ಹೋಗಲ್ಲ ಹೆಚ್ಚಾಗಿ. ಪತ್ರೆ ಕಟ್ಟೆ ಕಟ್ಟಿ ಪತ್ರೆ ಮರ ಇತ್ತು, ಎರಡು ಪತ್ರೆ ಕಟ್ಟೆ ಇತ್ತು. ಈಗ ಪತ್ರೆ ಮರಗಳೆಲ್ಲ ಬಿದ್ದೋಗಿದ್ದಾವೆ, ಆ ಬೇರಲ್ಲಿ ಮಾತ್ರ ಒಂದು ಸ್ವಲ್ಪ ಗಿಡಗಳು ಹುಟ್ಟಿದ್ದಾವೆ. ಇಲ್ಲಿ ದೂರ ಬಂದು ಒಂದು ಬೇರಲ್ಲಿ ಗಿಡ ಹುಟ್ಟಿತ್ತು, ನಾನು ಅದರಲ್ಲೇ ಕೊಯ್ಕೊಂಡು ಬರೋಣ ಅಂತ ಹೋದೆ. ಯಾಕಂದರೆ ತುಂಬ ಕಳೆ ಇತ್ತು, ಕಳೆ ಎಲ್ಲ ಸವರ್ಸಿರಲಿಲ್ಲ, ಇಲ್ಲಿ ಮಾತ್ರ ಒಂಚೂರು ಕಳೆ ಕಡಿಮೆ ಇತ್ತು. ಹಾಗಾಗಿ ಅಲ್ಲೇ ಹೋಗಿ ಪತ್ರೆನ ಕೊಯ್ಕೊಂಡ್ವಿ. ನಮ್ಮ ಲಿಂಗಾಯತ್ರಿಗೆ ಪತ್ರೆ ಬೇಕೇ ಬೇಕು, ಪ್ರತಿಯೊಂದು ಪೂಜೆಗೂ ಬೇಕು ಇದೆಲ್ಲ. ನಾವು ಸಣ್ಣವ್ರು ಇರಬೇಕಿದ್ರೆ ಯಾವಾಗಲೂ ಅಷ್ಟೇ ಸಂಜೆ ಆದ ತಕ್ಷಣ ಅಮ್ಮರ ಹತ್ರ ಬೈಸ್ಕೊಂತ, ನಮಗೆ ಬರೀ ಆಟ ಆಡ ಹುಚ್ಚು. ಅವಾಗ ಪತ್ರೆ ಕೊಯ್ಕೊ ಬರೋದು ಇದೆಲ್ಲ ನಮ್ಮ ಕೆಲಸ ಆಗಿತ್ತು. ತುಂಬ ದಿನ ವರ್ಷಗಳ ಆದ ನಂತರ ಈ ಕೆಲಸನ ಮಾಡ್ತಾ ಇದ್ದೀನಿ. ಒಂದೊಂದ್ಸಲ ಖುಷಿ ಕೊಡುತ್ತೆ ಇದೆಲ್ಲ, ನಾನು ಅವಾಗ ಮಾಡಿದ್ದೆ ಅನ್ನೋದೆಲ್ಲ ಒಂಥರ ಖುಷಿ ಕೊಡುತ್ತೆ. ಅಲ್ಲಿಂದ ಬಂದವಳು ನಾನು ಹಿಂದ್ಗಡೆ ಮನೇಲಿ ಬೆಂಕಿ ಹಾಕ್ಕೊಂಡೆ. ಕೊಟ್ಟೆ ಕಡುಬು ಮಾಡಬೇಕಲ್ವ ಈ ಹಬ್ಬಕ್ಕೆ, ನಮ್ಮಲ್ಲಿ ಕೊಟ್ಟೆ ಕಡುಬು ಮಾಡ್ತಾರೆ, ಕೆಲವೊಬ್ಬರು ಚಿನ್ನಿಕಾಯಿ ಕಡುಬು ಮಾಡ್ತಾರೆ, ನಮ್ಮಲ್ಲಿ ಕೊಟ್ಟೆ ಕಡುಬು. ಈ ಹಬ್ಬದಿಂದ ಕೊಟ್ಟೆ ಕಡುಬು ಶುರುವಾಗುತ್ತೆ, ದೀಪಾವಳಿ ತನಕ ಕೊಟ್ಟೆ ಕಡುಬು ಮಾಡೇ ಮಾಡ್ತಾರೆ. ತುಂಬ ಜನ ಕೊಟ್ಟೆ ಕಡುಬಿನ ರೆಸಿಪಿ ಕೇಳ್ತಾರೆ, ನನಗೆ ಮಾಡೋದಕ್ಕೇ ಆಗ್ತಾಯಿಲ್ಲ. ಯಾವಾಗಾದ್ರೂ ಇನ್ನೊಂದ್ಸಲ ಮಾಡ್ತೀನಿ, ಸಾರಿ, ಯಾವಾಗಲೂ ಇದೇ ಹೇಳೋದಾಗುತ್ತೆ ನಾನು. ಅದಕ್ಕೇ ಹಿಂದ್ಗಡೆ ಒಲೆಯಲ್ಲಿ ಬೆಂಕಿ ಹಾಕಿಬಿಟ್ಟೆ, ಹಾಕ್ಬಿಟ್ಟು ಅದರಲ್ಲೇ ಬಾಡಿಸ್ತಾ ಇದ್ದೀನಿ. ಬಚ್ಚಲ ಮನೆ ಒಲೆಯಲ್ಲಿ ಯಾವಾಗಲೂ ಬಾಡಿಸ್ತಾ ಇದ್ರು ಹಿಂದೆ ಎಲ್ಲ, ಇವಾಗ ನಾನು ಇಲ್ಲಿ ಹಿಂದ್ಗಡೆ ಒಲೆಯಲ್ಲಿ ಬೆಂಕಿ ಹಾಕ್ಕೊಂಡು ಬಾಡಿಸ್ತಾ ಇದ್ದೀನಿ. ಗ್ಯಾಸಲ್ಲಿ ಬಾಡಿಸಿದ್ರೆ ಅಷ್ಟು ಚೆನ್ನಾಗಿ ಅದು ಕಂದದಿಲ್ಲ, ಒಡಿಬಾರ್ದು ಕೊಟ್ಟೆ ಬಳೆಯಲ್ಲೆಲ್ಲ. ಹಾಗಾಗಿ ನಾನು ಒಲೆಯಲ್ಲೇ ಈ ಥರ ಕಂದಿಸ್ತಾ ಇದ್ದೀನಿ. ನನಗೆ ಒಲೆಯಲ್ಲಿ ಮುಂದೆ ಕುತ್ಕೊಂಡು ಅಡುಗೆ ಮಾಡೋದು, ನಂಗೆ ಬಚ್ಚಲ ಒಲೆಗೆ ಬೆಂಕಿ ಹಾಕೋದು, ನಂಗೆ ಅದೆಲ್ಲ ತುಂಬಾ ಇಷ್ಟ. ಆ ಕೆಲಸಗಳನ್ನ ನಾನೇ ಸ್ವಲ್ಪ ಜಾಸ್ತಿ ಮಾಡೋದು, ನಮ್ಮಮ್ಮ ಇದನ್ನೆಲ್ಲ ಮಾಡೋಕ್ಕೆ ಬರೋದೇ ಇಲ್ಲ ಅವರು, ಈ ಕೆಲಸಗಳೆಲ್ಲ ನಂದೇನೆ. ಚಿಕ್ಕಪ್ಪನ ಮಗ ಬಂದಿದ್ದ, ನಾನು ಅವನು ಮಾತಾಡ್ತಾ ಬಾಳೆಲೆ ಕಂದಿಸ್ತಾ ಇದ್ದೀನಿ. ಏನಾದರೂ ಕೆಲಸ ಮಾಡಬೇಕು ಅಂದರೆ ಯಾರಾದರೂ ಒಬ್ಬರು ಇದ್ದರೆ ಒಂಥರ ಖುಷಿ ಅನ್ನಿಸುತ್ತೆ. ಹಾಗಾಗಿ ಅವನಿದ್ದಲ್ಲ, ಇರು ಇರು, ನಾನು ಸ್ವಲ್ಪ ಹೊತ್ತಿದ್ದೆಲ್ಲ ಕೆಲಸ ಮಾಡ್ಕೊಳ್ಳೋ ತನಕ ಇರು ಅಂತ ಹೇಳ್ತಾ ಇದ್ದೆ. ಅಮ್ಮ ಯಾಕಂದರೆ ಎಮ್ಮೆ ಹೊಡ್ಕೊಬಂದು ಎಮ್ಮೆ ಕಟ್ಟಿ ಅದೆಲ್ಲ ಕೆಲಸ ಅವರು ಮಾಡ್ತಾಯಿದ್ರು, ಈ ಕೆಲಸಗಳನ್ನೆಲ್ಲ ನಾನು ಮಾಡ್ತಾ ಇದ್ದೀನಿ.
ನಾನು ಬಾಳೆಲೆನ ಕನ್ಸಿ ಕ್ಲೀನಾಗಿ ಒರೆಸಿ ಕೊಟ್ಟೆ. ಅಮ್ಮ ಇಲ್ಲೇ ಹೊರಗಡೆ ಕೂತ್ಕೊಂಡು ಕೊಟ್ಟೆ ಬಾಳೆಲೆನ ಕಟ್ತಾ ಇದ್ದಾರೆ. ನಾನು ಕಟ್ತೀನಿ, ನನಗೂ ಕಟ್ಟೋದಕ್ಕೆ ಬರುತ್ತೆ. ಹಿಂದ್ಗಡೆ ದಾರ ಹರಿದಿರ್ತೀವಲ್ವ, ಅದರಲ್ಲೇ ಕಟ್ತಾರೆ. ಆಮೇಲೆ ಸೊಣ್ಬೆ ಹುರಿ ಇರುತ್ತಲ್ವ, ಅದರಲ್ಲಿ ಕಟ್ತಾರೆ. ಇಲ್ಲ ಅಂದರೆ ಆವಾಗ ನಮ್ಮಲ್ಲಿ ಪುಂಡಿ ನಾರು ಅಂತ ಬರ್ತಾಯಿತ್ತು, ಕಬ್ಬಿನ ಗದ್ದೆಯಲ್ಲಿ ಪುಂಡಿ ಅಂತ ಹಾಕ್ತಾಯಿದ್ರು. ಈ ಪುಂಡಿ ಸೊಪ್ಪೆಲ್ಲ ಮಾಡ್ತಾರಲ್ವ, ಅದು ಆ ನಾರಲ್ಲಿ ಕಟ್ತಾರೆ. ಸಂಜೆ ಸ್ನ್ಯಾಕ್ಸಿಗೆ ನೋಡಿ ಏನು ಮಾಡಿಕೊಟ್ಟಿದ್ದಾರೆ ಅಮ್ಮ ಅಂತ, ಬ್ರೆಡ್ ಇತ್ತು ಅದನ್ನು ಬೆಣ್ಣೆ ಹಚ್ಚಿ ಈ ಥರ ಹಂಚಲ್ಲಿ ಮಾಡಿದರು, ಚೆನ್ನಾಗಾಗಿತ್ತು. ಟೀ ಮತ್ತು ಬ್ರೆಡ್ ಎಲ್ಲರೂ ಕೂತ್ಕೊಂಡು ಈಗ ಕುಡಿತಾ ಇದ್ವಿ. ಶ್ರೇಯು ಇನ್ನೂ ಬಂದಿಲ್ಲ, ನಾನು ಅಮ್ಮ ಚಿಕ್ಕಪ್ಪನ ಮಗ ಮೂರು ಜನ ಕೂತ್ಕೊಂಡು ಟೀನ ಕುಡಿತಾ ಇದ್ದೀವಿ. ಶ್ರೇಯು ಜಾಮ್ನ ತಂದ್ಕೊಂಡಿದ್ದ ಊರಿಗೆ ಬರಬೇಕಿದ್ರೆ, ಅದಕ್ಕೆ ನಾವೇನು ತಿನ್ನಲ್ಲ ಜಾಮ್ನ, ಬ್ರೆಡ್ಡು ಜಾಮು ಅವನದದು. ಚಿಕ್ಕಪ್ಪನ ಮಗ ಹಚ್ಕೊಡು ಅಂತ ಹೇಳ್ದ, ಅವನಿಗೆ ಒಂದೆರಡು ಬ್ರೆಡ್ಡಿಗೆ ಹಚ್ಚಿ ಕೊಟ್ಟೆ. ಇದು ಹಚ್ಚಂಬ್ಲಿ ಅಂತ ಮಾಡ್ತೀವಿ ನಾವು ನಾಳೆ ಬೀರೋದಕ್ಕೆ. ಅದಕ್ಕೆ ಎಲ್ಲ ಥರದ ಸೊಪ್ಪುಗಳು ಆಗಬೇಕು, ಎಲ್ಲ ಥರದ ತರಕಾರಿ ಆಗಬೇಕು. ಭೂಮಿ ಹುಣ್ಣಿಮೆ ಅಂದರೆ ಹಾಗೆ ಅಲ್ವಾ, ಭೂಮಿಗೆ ಬೈಕೆ ಮಾಡ್ತೀವಿ ಅಂತ ಹೇಳ್ತಾರಲ್ವ, ಅದು ಆ ಥರ. ಹಾಗಾಗಿ ಇದೆಲ್ಲದ ಸೊಪ್ಪು ಮತ್ತು ತರಕಾರಿಗಳನ್ನ ಹೆಚ್ಚಿಬಿಟ್ಟು ಅಕ್ಕಿ ಅರಿಶಿನ ಎಲ್ಲ ಹಾಕಿ ಮಾಡ್ತಾರೆ. ತೋರಿಸ್ತೀನಿ ನಿಮಗೆ ಹೇಗೆ ಮಾಡ್ತಾರೆ ಅನ್ನೋದನ್ನು ಕೂಡ. ರೇಣುಕಕ್ಕ ಬಂದಿದ್ಲಲ್ಲ, ಅವಳೆಲ್ಲ ಸೊಪ್ಪು ತರಕಾರಿಗಳನ್ನ ಎಲ್ಲ ತೊಗೊಂಡು ಬಂದಿದ್ಲು. ಅಮಟೆಕಾಯಿ, ಹುಣಸೆಕಾಯಿ, ಒಟ್ಟು ಎಲ್ಲದು ಎಲ್ಲ ಏನೇನು ತರಕಾರಿ ಇದೆ ನೋಡಿ, ಎಲ್ಲ ತರಕಾರಿ ಇದೆ. ಕೆಸುವಿನ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಹಾಕ್ತಾರೆ, ಅಂದರೆ ಜಾಸ್ತಿ ಆಗಲಿ ಅಂತ. ಈಗ ಅದನ್ನು ನಾನು ತಂದಿಟ್ಟಿದ್ದಲ್ಲ, ಒಂದ್ಸಲ ತೊಳೆದು ಕೊಟ್ಟಿದ್ದು, ನಾನು ಒಂದ್ಸಲ ತೊಳೆದ್ಬಿಟ್ಟು ಈಗ ನಾನು ಇದನ್ನು ಹೆಚ್ಚಿ ಕೊಡ್ತೀನಿ. ಈ ಥರದ್ದೆಲ್ಲ ನಮ್ಮದೇನಂದರೆ ಬರೀ ಹೆಚ್ಚೋದು ಕೊಚ್ಚೋದು ಆ ಥರ ಕೆಲಸ ನಂದು. ಮೇನ್ ಶೆಫ್ ಏನಿದ್ರು ನಮ್ಮ ಅಮ್ಮ, ನಾನು ಬರೀ ಅಸಿಸ್ಟೆಂಟಾಗಿ ಕೆಲಸ ಮಾಡೋದು ಮನೆಗೆ ಬಂದಾಗ ಅಷ್ಟೇ. ನೋಡಿ ಎಲ್ಲ ತರಕಾರಿಗಳನ್ನೂ ಹೆಚ್ತಾ ಇದ್ದೀನಿ. ಅರಿಶಿನದೆಲೆ ಹಾಕ್ತಾರಲ್ವ, ಎಷ್ಟು ಘಮ ಇರುತ್ತೆ ಗೊತ್ತಾ. ಮುಂಚೆ ಎಲ್ಲ ಏನು ಮಾಡ್ತಾಯಿದ್ರು ಅಂದರೆ ಆ ಹಚ್ಚಂಬ್ಲಿ ಬೇಯಿಸೋದಕ್ಕೆ ಅಂತಲೇ ಒಂದು ಚರ್ಗಿ ಇಡ್ತಾಯಿದ್ರು. ಈಗ ನಮ್ಮಮ್ಮ ಏನು ಮಾಡ್ತಾರೆ ಅಂದರೆ ಕುಕ್ಕರಲ್ಲೇ ಬೇಯಿಸ್ತಾರೆ, ಅದನ್ನು ಆವಾಗ ಒಲೆ ಮೇಲೆ ಇಟ್ಟು ಬೇಯಿಸ್ತಾಯಿದ್ರು. ಇವಾಗೆಲ್ಲ ಗ್ಯಾಸಲ್ಲಿ ಮಾಡೋದ್ರಿಂದ ನಮ್ಮಮ್ಮ ಕುಕ್ಕರಲ್ಲೇ ಮಾಡ್ತಾರೆ. ನಾನೆಲ್ಲ ತರಕಾರಿಗಳನ್ನ ಹೆಚ್ತಾ ಇದ್ದೀನಿ ಈಗ. ಇದಕ್ಕೆ ನಾವು 5 ಮುಷ್ಟಿಯಷ್ಟು ಅಕ್ಕಿನ ಹಾಕಬೇಕು. ಅಂದರೆ ತುಂಬ ಜಮೀನು ಇರೋರೆಲ್ಲ ಏನು ಮಾಡ್ತಾರೆ, 5 ಬಗ್ಸೆಯಷ್ಟು ಹಾಕ್ತಾರಂತೆ. ನಮಗೆ ಈ ಸಲ ನಾವೇನು ಈ ಸಲ ಗದ್ದೆ ಇಲ್ಲ, ಏನೂ ಇಲ್ಲಲ್ಲ, ಮೇಲುಗಡೆ ತೋಟ ಮಾತ್ರ. ಹಾಗಾಗಿ 5 ಒಳಮುಷ್ಟಿಯಷ್ಟು ಅಕ್ಕಿನ ಹಾಕ್ಕೊಂಡು ಬಾ ಅಂತ ಹೇಳಿದರು. ಅದಕ್ಕೂ ಅಳತೆ ಇರುತ್ತೆ ಅಂತ ಅಂದ್ಕೊತೀನಿ. ಈಗ ಇದೆಷ್ಟು ಬೇಯುತ್ತೋ ಬೇಯುವಷ್ಟು ನೀರು ಹಾಕ್ತಾ ಇದ್ದೀನಿ. ಮೇಲುಗಡೆಯಿಂದ ಸ್ವಲ್ಪ ಅರಿಶಿನ ಹಾಕ್ತಾರೆ. ಆಮೇಲೆ ಇದು ಬೇಯೋದಕ್ಕಿಡೋದಕ್ಕಿಂತ ಮುಂಚೆ ಹಾಲು ಮತ್ತು ಮೊಸರನ್ನ ಹಾಕ್ಬಿಟ್ಟು ಇದನ್ನು ಬೇಯೋದಕ್ಕೆ ಇಡ್ತಾರೆ. ನಾನು ಇದೆಲ್ಲ ಮಾಡ್ತಾ ಇರಬೇಕಿದ್ರೆ ಅಮ್ಮ ಹೋಳಿಗೆ ಮಾಡ್ತಾಯಿದ್ರು, ಕಡುಬು ಇನ್ನೂ ಕಟ್ಟಿಲ್ಲ. ನೀನು ಅದಷ್ಟೆಲ್ಲ ಮಾಡ್ಕೊತಾ ಇರು, ನಾನು ಒಂದಷ್ಟು ಹೋಳಿಗೆಗಳನ್ನ ಎಡೆಗೆ ಮಾಡ್ಕೊತೀನಿ ಅಂತೇಳಿ ಅಮ್ಮ ಸಂಜೆ ಮತ್ತೆ ಅವರು ಸ್ನಾನ ಮಾಡಿ ಬಂದು ಈಗ ಹೋಳಿಗೆನ ಮಾಡ್ತಾ ಇದ್ದಾರೆ. ಕಡ್ಬಿನ ಹಿಟ್ಟನ್ನು ಅಮ್ಮ ಮಧ್ಯಾಹ್ನನೇ ಕೈಯಾಡಿ ಇಟ್ಟಿದ್ರು. ಅದೇನಂದರೆ ಸ್ವಲ್ಪ ಹುಳಿ ಬರಬೇಕು, ಹಾಗಾಗಿ ಮಧ್ಯಾಹ್ನನೇ ಅಲ್ಲ ಸಾರಿ ಹಾಂ ಮಧ್ಯಾಹ್ನನೇ ಕೈಯಾಡಿ ಇಟ್ಟಿದ್ರು. ಈಗ ಕಡ್ಬನ್ನ ಕಟ್ಟಬೇಕು, ಇದು ನಮ್ಮದು ಕೊನೆ ಕೆಲಸ ಹಬ್ಬದಲ್ಲಿ. ಹೋಳಿಗೆನ ಯಾವಾಗಲೂ ಲಾಸ್ಟ್ ಮಾಡ್ತಾಯಿದ್ರು, ಈ ಸಲ ಸ್ವಲ್ಪ ಮಾತ್ರ ಹೋಳಿಗೆ ಮಾಡಿದ್ದಾರೆ. ಹಾಗಾಗಿ ಅದು ಗ್ರಹಣ ಬೇರೆ ಇದೆಯಲ್ಲ, ಹಾಗಾಗಿ ಹೋಳಿಗೆ ಎಲ್ಲ ಸ್ವಲ್ಪ ಮಾಡಿದರು. ಕಡುಬು ಅಷ್ಟೇ ಸ್ವಲ್ಪ ಮಾಡಿದರು, ಕೆಲಸದವರಿಗೆಲ್ಲ ಕೊಡೋದಕ್ಕೆ ಅದೇ ಹಾಗೆ ಖಾಲಿ ಆಗಿಬಿಡುತ್ತೆ.
ಇದಿಷ್ಟು ನಮ್ಮ ಹಳ್ಳಿಲಿ ಭೂಮಿ ಹುಣ್ಣಿಮೆ ಹಬ್ಬದ ಹಿಂದಿನ ದಿನ ನಾವೇನೆಲ್ಲ ರೆಡಿ ಮಾಡ್ಕೊಂಡ್ವಿ, ಹಬ್ಬದ ಪ್ರಿಪ್ರೇಷನ್ ಹೇಗೆಲ್ಲ ಇತ್ತು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಮ್ಮದೆಲ್ಲ ಕೆಲಸ ಮುಗಿಯೋಷ್ಟೊತ್ತಿಗೆ 10:30 ಆಯಿತು. ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ. ಹಾಗೆಯೇ ನಾಳೆ ಭೂಮಿ ಹುಣ್ಣಿಮೆ ವ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.